शर्मिता। थैंक यू कृष्णा, ಈ ಕ್ಷಣದ ಅಪ್ಡೇಟ್ಸ್ ಗೆ। ಹುಬ್ಬಳ್ಳಿಯಲ್ಲಿ ರಾಜಕೀಯ ಜೋರಾಗ್ತಾ ಇದೆ, ಶಿಗ್ಗಾವಿಯಲ್ಲಿ ಬಿಜೆಪಿ ಹಾಗೇನೇ ಕಾಂಗ್ರೆಸ್ ರಣತಂತ್ರವನ್ನ ರೂಪಿಸ್ತಾ ಇವೆ। ಸಿಎಂ ಅನ್ನ ಸೋಲಿಸಬೇಕು ಅಂತ ಹೇಳಿ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿದೆ। ಹಾಗಾಗಿ ಸಿಎಂ ಕೂಡ ಈಗ ಎಲ್ಲಿ ನಿಂತ್ರೆ ತಾನು ಈಜಿಯಾಗಿ ಗೆದ್ದು ಬರಬಹುದು ಅನ್ನೋ ಕ್ಷೇತ್ರದತ್ತ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ, ತಲಾಶ್ ಮಾಡ್ತಾ ಇದ್ದಾರೆ। ಕುಂದಗೋಳದತ್ತ ಸಿಎಂ ಮುಖ ಮಾಡಬಹುದು ಅನ್ನೋ ಚರ್ಚೆಗಳು ನಡೀತಾ ಇದೆ। ಹಾಗಾಗಿ ತೀವ್ರ ಕುತೂಹಲ ಕೆರಳಿಸಿದೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ನಡೆ। ಅಂದ್ರೆ ರೀಸೆಂಟ್ ಆಗಿ ಅವರೇ ಹೇಳ್ಕೊಂಡಿದ್ರು ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ, ಮತ್ತೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ನಾನೇ ಸಿಎಂ ಆಗ್ತೀನಿ ಅಂತ ಅಷ್ಟು ಕಾನ್ಫಿಡೆನ್ಸ್ ಇಂದ ಹೇಳ್ಕೊಂಡವರು ಈಗ ಶಿಗ್ಗಾವಿಯಲ್ಲಿ ಗೆಲ್ಲೋದು ಕಷ್ಟ ಅನ್ನೋ ಲೆಕ್ಕಾಚಾರದಲ್ಲಿ ಇರೋದ್ರಿಂದ ಈ ಬಾರಿ ಕುಂದಗೋಳದತ್ತ ಅವರು ಮುಖ ಮಾಡಬಹುದು, ಅಲ್ಲಿಂದ ಕಂಟೆಸ್ಟ್ ಮಾಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ। ಎನಿವೇಸ್ ಈಗ ಸಿಎಂ ಆಗಿರೋದ್ರಿಂದ ಅವರು ತೀವ್ರ ಕುತೂಹಲ ಕೆರಳಿಸಿದೆ, ಅವರ ನಡೆ ಯಾವ ತರ ಇರುತ್ತೆ ಅಂತ ಹೇಳಿ। ಇನ್ನು ಕಾಂಗ್ರೆಸ್ ಕೂಡ ಒಂದು ಸಿಎಂ ಅನ್ನ ಕಟ್ ಹಾಕಬೇಕು, ಬಸವರಾಜ ಬೊಮ್ಮಾಯಿ ಅವರನ್ನ ಕಟ್ ಹಾಕಬೇಕು ಅಂತ ಹೇಳಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿದೆ। ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶಿವರಾಮ ಸುಂಡಿ। ಶಿವರಾಮ ಸುಂಡಿ, ಶಿಗ್ಗಾವಿಯಲ್ಲಿ ಗೆಲ್ಲೋದು ಅಷ್ಟು ಈಜಿ ಅಲ್ಲ ಅಂತ ಗೊತ್ತಾದ್ಮೇಲೆ ಕುಂದಗೋಳದತ್ತ ಬಸವರಾಜ ಬೊಮ್ಮಾಯಿ ಅವರು ಮುಖ ಮಾಡಿದ್ದಾರೆ, ಅಲ್ಲೂ ಕೂಡ ಟಫ್ ಫೈಟ್ ಅನ್ನ ಕೊಡೋದಕ್ಕೆ ಕಾಂಗ್ರೆಸ್ ರೆಡಿ ಆಗಿದ್ರು ಕೂಡ ಅಭ್ಯರ್ಥಿ ಆಯ್ಕೆಯಲ್ಲಿ ಗೊಂದಲ ಇದೆ। ಖಂಡಿತ ಶರ್ಮಿತಾ, ಅದನ್ನೇ ಬಂಡವಾಳ ಮಾಡ್ಕೊಂಡು ಅಂದ್ರೆ ಅಲ್ಲಿಂದನೇ ಸ್ಪರ್ಧೆ ಮಾಡಿದ್ರೆ ಸುಲಭವಾಗಿ ಗೆಲ್ಲಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಇದ್ದಾರೆ। ಮುಖ್ಯವಾಗಿ ಏನಂದ್ರೆ ಶಿಗ್ಗಾವಿಯಲ್ಲಿ ಈಗಾಗಲೇ ಸಾಕಷ್ಟು ಆಡಳಿತ ಅಂದ್ರೆ ಸಿಎಂ ಆಗಿ ಸಾಕಷ್ಟು ಕೆಲಸ ಮಾಡಿದ್ರು ಸಹ ಏನಂದ್ರೆ ಆಡಳಿತ ವಿರೋಧಿ ಅಲೆ ಇರಬಹುದು, ಮತ್ತು ಕಾಂಗ್ರೆಸ್ ಏನ್ ರಣತಂತ್ರ ರೂಪಿಸ್ತಾ ಇದೆ ಅಂದ್ರೆ ಪ್ರಬಲ ಅಭ್ಯರ್ಥಿಯನ್ನು ಹಾಕಲು ಮುಂದಾಗಿರೋದ್ರಿಂದಾಗಿ ಅಲ್ಲಿ ಗೆಲ್ಲೋದು ಟಫ್ ಅನ್ನೋ ಒಂದು ಮಾಹಿತಿ ಬಂದಿದೆ। ಹೀಗಾಗಿ ಹೇಗಾದ್ರೂ ಮಾಡಿದ್ರೆ ಗೆಲ್ಲಲೇಬೇಕನ್ನೋ ಒಂದು ಅನಿವಾರ್ಯತೆ ಇರುವ ಬೊಮ್ಮಾಯಿ ಅವರು ಪಕ್ಕದ ಅಂದ್ರೆ ಶಿಗ್ಗಾವಿ ಪಕ್ಕದ ಕ್ಷೇತ್ರವಾದ ಕುಂದಗೋಳದಿಂದ ಆಕಾಡಕ್ಕೆ ಇಳಿಯೋಕೆ ಒಂದು ಚಿಂತನೆ ಮಾಡಿದ್ದಾರೆ। ಕುಂದಗೋಳ ಈ ಹಿಂದೆ ಅವರ ತಂದೆಯನ್ನು ಸ್ಪರ್ಧೆ ಮಾಡಿ ಗೆದ್ದಿದ್ರು, ಮತ್ತು ಅವರ ಊರು ಇರೋದು ಸಹ ಕಂಬಳಿ ಇರೋದು ಸಹ ಕುಂದಗೋಳ ಕ್ಷೇತ್ರದಲ್ಲಿ। ಹೀಗಾಗಿ ಆ ಕುಂದಗೋಳ ಕ್ಷೇತ್ರ ಒಂದು ಸುರಕ್ಷಿತ ಕ್ಷೇತ್ರ, ನಾನು ಗೆದ್ದೇ ಗೆಲ್ಲಬಹುದು ಅನ್ನೋ ಒಂದು ಲೆಕ್ಕಾಚಾರ ಬೊಮ್ಮಾಯಿ ಅವರದಾಗಿದೆ। ಹೀಗಾಗಿ ಈ ನಿಟ್ಟಿನಲ್ಲಿ ಚಿಂತನೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ। ಯಾಕಂದ್ರೆ ಈಗೇನು ಹೈಕಮಾಂಡ್ ಬಿಜೆಪಿ ಹೈಕಮಾಂಡ್ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದೆ, ಒಂದೇ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ಬೇಕನ್ನೋ ಒಂದು ಸೂಚನೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಆ ಕಾರಣಕ್ಕಾಗಿನೇ ಒಂದ್ ವೇಳೆ ಶಿಗ್ಗಾವಿ ಸ್ಪರ್ಧೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಕುಂದಗೋಳನ ಆಯ್ಕೆ ಮಾಡ್ಕೊಂಡು ಅಲ್ಲಿಂದ ಸ್ಪರ್ಧೆ ಮಾಡ್ಬೇಕನ್ನೋ ಒಂದು ಲೆಕ್ಕಾಚಾರದಲ್ಲಿ ಇದ್ದಾರೆ। ಈ ನಿಟ್ಟಿನಲ್ಲಿ ಆ ಒಂದು ಏನ್ ಈಗಾಗಲೇ ಅಮಿತ್ ಶಾ ಅವರು ರೋಡ್ ಶೋ ಸಹ ಮಾಡಿದ್ದಾರೆ ಕುಂದಗೋಳದಲ್ಲಿ, ನಂತರದಲ್ಲೂ ಸಹ ಬಿಜೆಪಿ ಸಾಕಷ್ಟು ಅಲ್ಲಿ ಕೆಲಸಗಳನ್ನು ಮಾಡಿದೆ। ಹೀಗಾಗಿ ಕುಂದಗೋಳ ಸುರಕ್ಷಿತ ಕ್ಷೇತ್ರ ಆಗ್ಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಬೊಮ್ಮಾಯಿ ಅವರು ಇದ್ದಾರೆ। ಒಂದ್ ವೇಳೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ರೆ ಮತ್ತು ಬೊಮ್ಮಾಯಿ ಮನಸ್ಸು ಮಾಡಿದ್ರೆ ಕುಂದಗೋಳದಿಂದ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ ಶರ್ಮಿತಾ। ಫೈನ್, ಥ್ಯಾಂಕ್ ಯು ಶಿವರಾಮ ಸುನಿತಾ ಮೇಲೆ ಅಪ್ಡೇಟ್ಸ್ ಗೆ, ಮತ್ತಷ್ಟು ಸುದ್ದಿ ನೋಡೋಣ, ಬ್ರೇಕ್ ಆದ್ಮೇಲೆ।